ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಟೇಸ್ಟಿಯಾಗಿ ಗೀ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದು ಸೋನಾ ಮಸೂರಿ ಅಕ್ಕಿನೇ ನಾನು ತೊಗೊಂಡಿರೋದು. ದಿನನಿತ್ಯ ನೀವು ಮನೆಯಲ್ಲಿ ಯಾವ ರೈಸ್ನ ಯೂಸ್ ಮಾಡ್ತೀರಾ ಆ ಥರ ಸಣ್ಣ ಅಕ್ಕಿನೇ ನಾನು ತೊಗೊಂಡಿರೋದು. ಆನಂತರದಲ್ಲಿ ನಾನಿಲ್ಲಿ ಒಂದು 4-5 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಮನೆಗೆ ಎಷ್ಟು ಖಾರ ಬೇಕಷ್ಟು ನೀವು ತೊಗೋಬೋದು. 1 ಕಪ್ಪಾಗೋಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. 1 ಈರುಳ್ಳಿನ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಕಪ್ ಕೊತ್ತಂಬರಿ ಸೊಪ್ಪು, 1/10 ಗೋಡಂಬಿ, 1/4 ಬಟ್ಲಷ್ಟು ಬಟಾಣಿ ಹಾಗೂ ಪಲಾವ್ ಎಲೆ, ಮರಾಠ್ ಮೊಗ್ಗು ಎಲ್ಲನೂ ನಾನು ತೊಗೊಂಡಿದ್ದೀನಿ. ಅಕ್ಕಿನ ಯಾವ ಅಳತೆಯಲ್ಲಿ ತೊಗೊಂಡಿದ್ದೆ ಅದೇ ಅಳತೆ ಆಗೋಷ್ಟು ಹಸಿ ಹಾಲು ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ತುಪ್ಪ ಮತ್ತು ಕರಿಬೇವು ಸೊಪ್ಪನ್ನ ಇಲ್ಲಿ ನಾನು ತೊಗೊಂಡಿದ್ದೀನಿ. ನಾನು ಗೀ ರೈಸ್ನ ಕುಕ್ಕರಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇರೋದ್ರಿಂದ ಕುಕ್ಕರನ್ನೇ ನಾನು ಬಳಸಿದ್ದೀನಿ ಇಲ್ಲಿ. ಇವಾಗ ನಾನೊಂದು 5 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಬದಲು ಬರೀ ತುಪ್ಪದಲ್ಲೇನು ಕೂಡ ಮಾಡ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ತುಪ್ಪ ಮತ್ತು ಎಣ್ಣೆ ಎರಡನ್ನು ಬಳಸಿ ಮಾಡೋದನ್ನು ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. 2 ಟೇಬಲ್ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಮತ್ತು ಎಣ್ಣೆ ಎರಡೂ ನೀಟಾಗಿ ಕಾಯ್ದ ನಂತರ ನಾನು ಮಸಾಲೆ ಪದಾರ್ಥಗಳನ್ನ ಹಾಕೋತಾ ಇದ್ದೀನಿ. ಪಲಾವ್ ಎಲೆ, ಮರಾಠ್ ಮೊಗ್ಗು, ಲವಂಗ ಎಲ್ಲ ಹಾಕೊಂಡಿದ್ದೀನಿ ನಾನು ಇಲ್ಲಿ. ಏಲಕ್ಕಿನ ಮಿಸ್ ಮಾಡಿದ್ದೀನಿ ನಾನು. ಏಲಕ್ಕಿನೂ ಕೂಡ ಇದಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ನಾನು ಗೋಡಂಬಿನ ಹಾಕೋತಾ ಇದ್ದೀನಿ. ಗೋಡಂಬಿನ ನಾವು ಇವಾಗಲೇ ಫುಲ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬಾರ್ದು. ಅದು ಎಲ್ಲ ಮಸಾಲೆಗಳನ್ನೂ ಆ್ಯಡ್ ಮಾಡ್ತಾ ಮಾಡ್ತಾ ಅದೇ ಸ್ವಲ್ಪ ಸ್ವಲ್ಪನೇ ಫ್ರೈ ಆಗಿ ಅದು ಟೇಸ್ಟಿಂದ ತುಂಬ ಚೆನ್ನಾಗಿರುತ್ತೆ. ಇವಾಗಲೇ ಗೋಲ್ಡನ್ ಬ್ರೌನ್ ಮಾಡಿದ್ರೆ ಅದರದ್ದು ಸೀದೋಗುವಂಥ ಚಾನ್ಸಸ್ ಇರುತ್ತೆ. 1/10 ಸೆಕೆಂಡ್ ಆದಮೇಲೆ ಗೋಡಂಬಿ ಹಾಕಿ 10 ಸೆಕೆಂಡ್ ಆದಮೇಲೆ ನಾನು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ನಂತರ ನಾನು ಇವಾಗ ಈರುಳ್ಳಿ ಹಾಕ್ತೀನಿ. ಈರುಳ್ಳಿನೂ ಅಷ್ಟೇ, 1¼ ಭಾಗದಷ್ಟು ಮಾತ್ರ ಫ್ರೈ ಮಾಡಬೇಕು. ಜಾಸ್ತಿ ಗೋಲ್ಡನ್ ಫ್ರೈ ಮಾಡಿದ್ರೆ ಅದು ಸೀದೋಗುತ್ತೆ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ನಾನಿವಾಗ ಬಟಾಣಿನ ಸೇರಿಸ್ತಾ ಇದ್ದೀನಿ. ನಂತರ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ನಾನು ಹಂಗೇ ಫ್ರೈ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಫ್ರೈ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಗೋಡಂಬಿ ಎಲ್ಲನೂ ಇವಾಗ ಫ್ರೈ ಆಗಿ ಗೋಲ್ಡ್ ಕಲರಾಗಿ ತುಂಬಾ ಚೆನ್ನಾಗಿದೆ. ಇವಾಗ ನಾನು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. 1 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನಾನು. ಅಕ್ಕಿನೂ ಸಹ 30 ಸೆಕೆಂಡಷ್ಟು ಕಾಲ ನಾನು ತುಪ್ಪ ಮತ್ತು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊತೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಹಾಲು ಹಾಕ್ತಾ ಇದ್ದೀನಿ. ಗೀ ರೈಸ್ಗೆ ಮೇಯ್ನ್ ಇಂಗ್ರೀಡಿಯೆಂಟ್, ಮೇಯ್ನ್ ಟೇಸ್ಟ್ ಕೊಡೋದು ಏನು ಅಂದರೆ ಹಾಲು. ಅಕ್ಕಿನ ಯಾವ ಲೋಟದಲ್ಲಿ ತೊಗೊಂಡಿದ್ದೆ ಅದೇ ಲೋಟದಲ್ಲಿ 1 ಲೋಟ ಹಾಲು, 1 ಲೋಟ ನೀರನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಬಿಟ್ಟು ಈ ಥರ ಕುದಿಸ್ಬೇಕು. ಕುದಿಸಾದ ನಂತರನೇ ಲಿಡ್ಡನ್ನ ನಾವು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡೋಕ್ಕೂ ಮುಂಚೆ ನಾವು ಒಳಗಡೆ ಇರೋ ಗಾಳಿನೆಲ್ಲ ಮೇಲ್ಗಡೆ ಆಚೆಗೆ ತೆಗೆದುಬಿಟ್ಟೇ ನಾವು ವಿಷಲ್ನ ಹಾಕಬೇಕು. 1-2 ವಿಷಲ್ ಹೊಡೆಸಿದ್ರೆ ಸಾಕು, ಅದು ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ನೀವೇ ನೋಡ್ತಾ ಇದ್ರೆ ಎಷ್ಟೊಂದು ಚೆನ್ನಾಗಿ ಗೀ ರೈಸ್ ಬಂದಿದೆ. ಸ್ವಲ್ಪನೂ ಮುದ್ದೆ ಮುದ್ದೆ ಥರ ಆಗಿಲ್ಲ, ನೀಟಾಗಿ ಬಂದಿದೆ. ಇದನ್ನು 1-2 ಸಲ ತಿರುವಿದ್ರೆ ಸಾಕು, ಗೀ ರೈಸ್ ರೆಡಿಯಾಗಿದೆ.